ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ಜನರ ಮನಸ್ಸಿನಲ್ಲಿ ಯಾವ ರೀತಿಯ ಆಸೆಗಳು ಇರುತ್ತವೆ ಅಂದರೆ, ಅಚಾನಕವಾಗಿ ಎಲ್ಲಾದರೂ ಒಂದು ಕಡೆಯಿಂದ ಹಣ ಸಿಗಲಿ, ಧನ ಸಂಪತ್ತು ಸಿಗಲಿ ಅಂತ ಇವರು ಬಯಸ್ತಾ ಇರ್ತಾರೆ. ಇದಕ್ಕಾಗಿ ಹಲವಾರು ಜನರು ತುಂಬ ಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ. ಆದರೂ ಸಹ ಇವರ ಜೀವನದಲ್ಲಿ ಯಾವ ಬದಲಾವಣೆಗಳು ಕಾಣ್ತಾ ಇರೋದಿಲ್ಲ. ಸ್ನೇಹಿತರೆ, ಇವತ್ತಿನ ವೇಳೆದಲ್ಲಿ ಯಾವ ರೀತಿಯಾಗಿ ಅಚಾನಕವಾಗಿ ವ್ಯಕ್ತಿಗೆ ಧನ ಸಂಪತ್ತು ಸಿಗುತ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಇದಕ್ಕಾಗಿ ಜನರಿಗೆ ಯಾವ ರೀತಿಯ ಸಂಕೇತಗಳು ಸಿಗುತ್ತವೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಇಲ್ಲಿ ಹಲವಾರು ಜನರು ಯಾವ ರೀತಿ ಇರ್ತಾರೆ ಅಂದರೆ, ಅವರಿಗೆ ಇಲ್ಲಿ ಕೆಲವು ಸಂಕೇತಗಳು ಸಿಗ್ತಾ ಇರುತ್ತವೆ, ಆದರೆ ಇವರು ಯಾವ ಪ್ರಯತ್ನವಂತೂ ಮಾಡೋದಿಲ್ಲ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಈ ಕೆಲವು ಸಂಕೇತಗಳು ಯಾವಾಗ ನಿಮಗೆ ಸಿಗುತ್ತವೆಯೋ, ಒಂದು ವೇಳೆ ಇಲ್ಲಿ ನೀವು ಸ್ವಲ್ಪ ಆದರೂ ಪ್ರಯತ್ನ ಮಾಡಿದ್ರೂ ನಿಮಗೆ ಧನ ಸಂಪತ್ತು ಸಿಗುವಂಥ ಯೋಗವು ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಏನಾದರೂ ಈ ಸಂಕೇತಗಳು ಸಿಗ್ತಾ ಇದ್ದರೆ ಅದೇ ಸಮಯದಲ್ಲಿ ನೀವು ಪ್ರಯತ್ನ ಮಾಡೋದು ಒಳ್ಳೆಯದಾಗಿದೆ. ಇಲ್ಲಿ ಕೆಲವು ಸಮಯ ಯಾವ ರೀತಿ ಇರುತ್ತದೆ ಅಂದರೆ, ಇದು ನಿಮಗಾಗಿ ಶಕ್ತಿಶಾಲಿಯಾಗಿರುತ್ತದೆ. ಆದರೆ ಇನ್ನೊಂದೆಡೆ ಕೆಲವು ಸಮಯ ನಿಮಗಾಗಿ ತುಂಬಾ ಕೆಟ್ಟದಾಗಿಯೂ ಇರುತ್ತದೆ. ಯಾವ ರೀತಿಯಾಗಿ ಈ ಸಂಕೇತಗಳನ್ನು ತಿಳಿದುಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತುಂಬಾ ಗಮನವಿಟ್ಟು ತಿಳಿದುಕೊಳ್ಳಿರಿ. ಆಗ ಮಾತ್ರ ಈ ಮಾಹಿತಿಯ ಅದ್ಭುತವಾದ ಲಾಭ ನಿಮಗೆ ಖಂಡಿತ ಸಿಗುತ್ತದೆ. ಹಾಗಾಗಿ ಬೇಗನೆ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ಇದರಿಂದ ಭಗವಂತನಾದ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರುತ್ತದೆ. ಯಾಕಂದರೆ ಯಾರ ಮೇಲೆ ಭಗವಂತನಾದ ಶಿವನ ಆಶೀರ್ವಾದ ಇರುತ್ತೋ ಅವರು ಜೀವನದಲ್ಲಿ ಯಾವತ್ತಿಗೂ ಸುಖ ಸಂತೋಷದಿಂದ ಇರ್ತಾರೆ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಯಾವಾಗ ಒಳ್ಳೆಯ ಸಮಯ ಬರಲಿರುತ್ತೋ ಆ ಸಮಯದಲ್ಲಿ ನಿಮಗೆ ಒಳ್ಳೆಯ ಸಂಕೇತಗಳು ಸಿಗುತ್ತವೆ. ಆದರೆ ಕೆಲವೊಮ್ಮೆ ಇವು ಜನರಿಗೆ ಗೊತ್ತಾಗೋದೇ ಇಲ್ಲ. ಹಲವಾರು ಜನರು ಈ ಸಂಕೇತಗಳನ್ನು ನೋಡಿದ ನಂತರವೂ ಇವುಗಳ ಲಾಭ ಪಡೆದುಕೊಳ್ಳೋದಿಲ್ಲ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಯಾವಾಗ ನಿಮಗೆ ಈ ರೀತಿಯ ಕೆಲವು ಸಂಕೇತಗಳು ಸಿಗುತ್ತವೆ ಅದೇ ಸಮಯದಲ್ಲಿ ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕು. ಯಾಕಂದರೆ ಅದು ನಿಮಗಾಗಿ ಒಳ್ಳೆಯ ಸಮಯ ಆಗಿರುತ್ತದೆ. ಆಗ ನಿಮ್ಮ ಸಮಯವು ಶಕ್ತಿಶಾಲಿಯಾಗಿರುತ್ತದೆ. ಆ ಸಮಯದಲ್ಲಿ ನೀವು ಯಾವ ಎಲ್ಲ ಕಾರ್ಯಗಳನ್ನು ಮಾಡ್ತೀರೋ ಖಂಡಿತ ಆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಸ್ನೇಹಿತರೆ, ಇಲ್ಲಿ ಎಲ್ಲಕ್ಕಿಂತ ಮೊದಲಿಗಿರೋ ವಿಷಯ ಏನಿದೆ ಅಂದರೆ, ಯಾವಾಗ ನೀವು ನಿದ್ರೆ ಮಾಡ್ತಾ ಇರ್ತೀರೋ, ಒಂದು ವೇಳೆ ನೀವೇನಾದರೂ ಕಮಲದ ಮಾಲೆಯನ್ನು ಧರಿಸಿರುವ ರೀತಿ ನಿಮಗೆ ಏನಾದರೂ ಕಾಣ್ತಾ ಇದ್ರೆ, ಖಂಡಿತ ಇಲ್ಲಿ ನಿಮಗೆ ಧನಪ್ರಾಪ್ತಿ ಯೋಗ ಆಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಾಣೋದು ತುಂಬಾ ಅಪರೂಪವಾಗಿರುತ್ತದೆ. ಆದರೆ ಯಾರಿಗೆ ಈ ರೀತಿ ಕಾಣುತ್ತದೆಯೋ ಅವರು ತಕ್ಷಣವೇ ಕೋಟ್ಯಾಧೀಶರಾಗುತ್ತಾರೆ. ಇನ್ನು ಎರಡನೇದಾಗಿರುವ ಸಂಕೇತ ಯಾವ ರೀತಿ ಇದೆ ಅಂದರೆ, ಒಂದು ವೇಳೆ ನಿಮಗೆ ಕನಸಿನಲ್ಲಿ ಕಾಗೆ ಹದ್ದು ಒಂದೇ ಮರದಲ್ಲಿ ಕೂತಿರುವ ಹಾಗೆ ನಿಮಗೆ ಏನಾದರೂ ಕಂಡು ಬಂದರೆ, ಅಥವಾ ಬೇರೆ ಸ್ಥಾನದಲ್ಲಿ ಕೂತಿರುವುದು ನಿಮಗೆ ಏನಾದರೂ ಕನಸಿನಲ್ಲಿ ಕಂಡ್ರೆ, ಇಲ್ಲಿ ಅಚಾನಕವಾಗಿ ನಿಮಗೆ ಹೆಚ್ಚಿನ ಧನ ಲಾಭ ಆಗಲಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಾಗೆ ಮತ್ತು ಹದ್ದುಗಳು ಇಬ್ಬರು ಶತ್ರುಗಳಾಗಿರುತ್ತವೆ. ಆದರೆ ಒಂದು ವೇಳೆ ಎರಡು ಶತ್ರುಗಳು ಕೂತಿರುವುದು ನಿಮಗೆ ಏನಾದರೂ ಕಂಡು ಬಂದರೆ, ಇದು ಅಚಾನಕವಾಗಿ ಧನಪ್ರಾಪ್ತಿಯಾಗುವಂತಹ ಸಂಕೇತ ಕೂಡ ಆಗಿರುತ್ತದೆ. ಇನ್ನು ಮೂರನೇ ಸಂಕೇತ ಯಾವ ರೀತಿ ಇರುತ್ತದೆ ಅಂದರೆ, ಒಂದು ವೇಳೆ ಕನಸಿನಲ್ಲಿ ನಿಮಗೆ ಏನಾದರೂ ಕಮಲದ ಹೂವು ಇಂದ್ರಧನುಷ್ಯನ ಜೊತೆಗೆ ಏನಾದರೂ ಕಂಡು ಬಂದರೆ, ಈ ಸಂಕೇತದ ಅರ್ಥ ನಿಮ್ಮ ಜೀವನದಲ್ಲಿ ಈಗ ಯಾವ ರೀತಿಯ ಜನರು ಬರಲಿದ್ದಾರೆ ಅಂತ ಅರ್ಥ ಆಗುತ್ತಂದರೆ, ಅವರ ಮಾಧ್ಯಮದ ಮೂಲಕ ನಿಮಗೆ ಖಂಡಿತ ಧನ ಸಂಪತ್ತಿನಲ್ಲಿ ಲಾಭ ಸಿಗುತ್ತದೆ ಅಂತಲೇ ಅರ್ಥ ಆಗಿದೆ. ಇಲ್ಲಿ ಧನ ಸಂಪತ್ತಿಗೆ ಸಂಬಂಧಿಸಿದಂಥ ಎಷ್ಟು ಕಾರ್ಯಗಳನ್ನು ನೀವು ಮಾಡ್ತೀರೋ ಆ ಕಾರ್ಯಗಳಲ್ಲಿ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತದೆ. ಇದೇ ಪ್ರಕಾರದಲ್ಲಿ ನಾಲ್ಕನೆಯ ಸಂಕೇತ ಯಾವ ರೀತಿ ಇರುತ್ತದೆ ಅಂದರೆ, ಕಮಲದ ಹೂವಿನ ಎಲೆಗಳ ಮೇಲೆ ನಿಮ್ಮನ್ನು ನೀವು ಊಟ ಮಾಡುತ್ತಿರುವುದೇನಾದರೂ ಕನಸಿನಲ್ಲಿ ಕಂಡ್ರೆ, ಈ ಸಂಕೇತದ ಅರ್ಥ ಎಲ್ಲಾದರೂ ಒಂದು ಕಡೆಯಿಂದ ನಿಮಗೆ ಹಣ ಸಿಗಲಿದೆ ಅಂತಲೇ ಅರ್ಥ ಆಗುತ್ತೆ. ಹಲವಾರು ಬಾರಿ ಇಲ್ಲಿ ಏನಾಗುತ್ತದೆ ಅಂದರೆ, ಇನ್ನೊಬ್ಬರಿಗೆ ನೀವು ಹಣವನ್ನು ಕೊಟ್ಟಿರ್ತೀರ, ಅದು ಮರಳಿ ನಿಮಗೆ ಸಿಗ್ತಾ ಇರೋದಿಲ್ಲ. ಈ ಸಂಕೇತದ ಅರ್ಥ ಏನಾಗಿರುತ್ತದೆ ಅಂದರೆ, ಎಲ್ಲಿ ನಿಮ್ಮ ಹಣ ಸಿಲುಕಿರುತ್ತೋ ಅದು ಖಂಡಿತ ನಿಮಗೆ ಬಂದು ತಲುಪುತ್ತದೆ ಅಂತಲೇ ಅರ್ಥ ಆಗಿದೆ. ಒಂದು ವೇಳೆ ನಿಮಗೆ ಕನಸಿನಲ್ಲಿ ಈ ರೀತಿಯ ಸ್ಥಳ ಏನಾದರೂ ಕಂಡ್ರೆ, ಅಂದರೆ ಅಲ್ಲಿ ಚಿನ್ನ ಬೆಳ್ಳಿ ಆಭರಣಗಳು ಕಾಣುತ್ತವೆ, ಇಲ್ಲಿ ಅಧಿಕವಾದ ಧನ ಸಂಪತ್ತಿನ ಲಾಭ ಆಗಲಿದೆ ಅಂತ ಇವು ಸಂಕೇತವನ್ನು ನೀಡುತ್ತವೆ. ಇಲ್ಲಿ ನೀವು ಯಾವ ಕಾರ್ಯವನ್ನು ಮಾಡ್ತೀರೋ ಖಂಡಿತ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಇದೇ ರೀತಿಯಾಗಿ ಕನಸಿನಲ್ಲಿ ತಾಯಿ ಲಕ್ಷ್ಮೀದೇವಿಗೆ ಸಂಬಂಧಿಸಿದಂಥ ವಸ್ತುಗಳು ಅಂದರೆ ಶಂಖ ಆಗಲಿ, ಕಮಲದ ಹೂವು, ಕಮಲದ ಗಡ್ಡೆಯ ಮಾಲೆ ಆಗಲಿ, ಒಂದು ವೇಳೆ ಅರಿಶಿನ ಏನಾದರೂ ಕಂಡ್ರೆ, ಇದರ ಅರ್ಥ ನಿಮ್ಮ ಅದೃಷ್ಟ ಇನ್ನಷ್ಟು ಶಕ್ತಿಶಾಲಿ ಆಗಲಿದೆ ಅಂತಲೇ ಅರ್ಥ ಆಗಿದೆ.
ಹಾಗಾಗಿ ಈ ಸಮಯದ ಅಧಿಕವಾದ ಲಾಭವನ್ನು ನೀವು ಪಡೆದುಕೊಳ್ಳೋದು ಒಳ್ಳೆಯದಾಗಿದೆ. ಸ್ನೇಹಿತರೆ, ಈ ಕೆಲವು ಸಂಕೇತಗಳು ಯಾವ ರೀತಿಯಾಗಿರುತ್ತವೆ ಅಂದರೆ, ಇವು ಕೇವಲ ಕನಸಿನ ಮಾಧ್ಯಮದ ಮೂಲಕವೇ ತಿಳಿಯುತ್ತವೆ. ಅದು ಯಾರಿಗೆ ಒಳ್ಳೆಯ ಸಮಯ ಬರಲಿರುತ್ತೋ ಅವರಿಗೆ ಮಾತ್ರ. ಹಲವಾರು ಜನರಿಗೆ ಭಿನ್ನ ಭಿನ್ನವಾದ ಕನಸುಗಳು ಬೀಳುತ್ತವೆ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ಅದೆಷ್ಟು ಕನಸುಗಳು ನಿಮಗೆ ಬೀಳುತ್ತವೆಯೋ ಅವುಗಳಿಗೆ ಯಾವುದಾದ್ರೂ ಒಂದು ಕಾರಣ ಖಂಡಿತ ಇರುತ್ತದೆ. ಆದರೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ನೀವು ಈ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಅಸಫಲರಾಗಿರ್ತೀರ. ಯಾಕಂದರೆ ಹಲವಾರು ಜನರಿಗೆ ಕನಸುಗಳಂತೂ ಬೀಳುತ್ತವೆ, ಆದರೆ ಅದರ ಅರ್ಥ ತಿಳಿಯೋದಿಲ್ಲ. ಎಲ್ಲಿಯ ತನಕ ನೀವು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋದಿಲ್ವ ಅಲ್ಲಿಯ ತನಕ ಈ ಕನಸುಗಳು ವ್ಯರ್ಥವಾಗಿರುತ್ತವೆ. ಹಾಗಾಗಿ ಹಲವಾರು ಜನರಿಗೆ ಇವುಗಳ ಲಾಭ ಕೂಡ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಮುಂಬರುವಂಥ ವಿಡಿಯೋದಲ್ಲಿ ನಾವು ನಿಮಗೆ ಇನ್ನಷ್ಟು ಹೆಚ್ಚಿನ ಕನಸುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ತಾನೆ ಮರೆಯಿದ್ರಿ. ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.